ಅಸದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗಳಿಸಿದೆ? ಈ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಈ ಬಾರಿ ಓವೈಸಿ ಪಕ್ಷದ ನಿರ್ವಹಣೆ ಹೇಗಿದೆ? ಅಕ್ಬರುದ್ದೀನ್ ಓವೈಸಿ ಅಬ್ಬರದ ಪ್ರಚಾರ ಮಾಡಿದ್ದರೂ ಆ ಪಕ್ಷಕ್ಕೆ ಬಂದಿರುವ ಸೀಟುಗಳೆಷ್ಟು? ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿಯ ಭರ್ಜರಿ ಜಯದ ನಡುವೆ ಅಸದುದ್ದೀನ್ ಓವೈಸಿ ನೇತೃತ್ವದ ಎಐಎಂಐಎಂ ಮರಾಠವಾಡದ ಔರಂಗಾಡ್ ಪೂರ್ವ ಮತ್ತು ಮಧ್ಯದಲ್ಲಿ ಮುನ್ನಡೆ ಸಾಧಿಸುವಲ್ಲಿ ಯಶಸ್ವಿಯಾಗಿತ್ತು. ಆದರೆ ಪಕ್ಷ ಈ ಎರಡೂ ಕ್ಷೇತ್ರಗಳಲ್ಲಿ ನಂತರದ ಸುತ್ತುಗಳಲ್ಲಿ ಮುನ್ನಡೆಯನ್ನು ಕಳೆದುಕೊಳ್ತು ಈ ಮೂಲಕ 2019ಕ್ಕಿಂತ ಉತ್ತಮ ಪ್ರದರ್ಶನದ ಅದರ ನಿರೀಕ್ಷೆ ಹುಸಿಯಾಗಿದೆ. ಎಐಎಂಐಎಂ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸ್ಪರ್ಧಿಸಿದ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೇವಲ ಒಂದನ್ನ ಮಾತ್ರ ಗೆದ್ದಿದೆ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಾಲೆಗಾಂವ್ ಸೆಂಟ್ರಲ್ ನಿಂದ ಸ್ಪರ್ಧಿಸಿದ್ದ ಎಐಎಂಐಎಂನ ಅಭ್ಯರ್ಥಿ ಮುಫ್ತಿ ಮೊಹಮ್ಮದ್ ಇಸ್ಮಾಯಿಲ್ ಅಬ್ದುಲ್ ಖಾಲಿಕ್ ಅವರು ಕೇವಲ 162 ಮತಗಳಿಂದ ಗೆದ್ದಿದ್ದಾರೆ. ಇಂಡಿಯನ್ ಸೆಕ್ಯುಲರ್ ಲಾರ್ಜೆಸ್ಟ್ ಅಸೆಂಬ್ಲಿ ಆಫ್ ಮಹಾರಾಷ್ಟ್ರ ಪಕ್ಷದ ಆಸಿಫ್ ಶೇಖ್ ರಶೀದ್ 109,257 ಮತಗಳನ್ನು ಪಡೆದರೆ ಅವರ ವಿರುದ್ಧ ನಿಕಟ ಸ್ಪರ್ಧೆಯಲ್ಲಿ ಖಾಲಿಕ್ 109,332 ಮತಗಳನ್ನು ಗಳಿಸಿದ್ರು. ಪಕ್ಷದ ಮಾಜಿ ಲೋಕಸಭಾ ಸಂಸದ ಇಮ್ತಿಯಾಜ್ ಜಲೀಲ್ ಅವರು ಔರಂಗಾಬಾದ್ ಪೂರ್ವ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕ ಮತ್ತು ರಾಜ್ಯ ಸಚಿವ ಅತುಲ್ ಸಾವೆ ವಿರುದ್ಧ ಛತ್ರಪತಿ ಔರಂಗಾಬಾದ್ ಪೂರ್ವದಲ್ಲಿ ನಿಕಟ ಸ್ಪರ್ಧೆಯಲ್ಲಿದ್ದರೆ, ಔರಂಗಾಬಾದ್ ಸೆಂಟ್ರಲ್ನಲ್ಲಿ ನಾಸಿರುದ್ದೀನ್ ಸಿದ್ದಿಕಿ ಶಿವಸೇನೆಯ ಪ್ರದೀಪ್ ಜೈಸ್ವಾಲ್ ವಿರುದ್ಧ ನಿಕಟ ಸ್ಪರ್ಧೆಯಲ್ಲಿದ್ದರು. ಆದರೆ ಅವರಿಬ್ಬರೂ ಕೊನೆಗೆ ಸೋತ್ ಹೋದರು. ಎಐಎಂಐಎಂ 2019ರಲ್ಲಿ 44 ಅಭ್ಯರ್ಥಿಗಳಿಗೆ ಹೋಲಿಸಿದರೆ ಈ ವರ್ಷ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಕೇವಲ 16 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. 2019ರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಓವೈಸಿ ನೇತೃತ್ವದ ಪಕ್ಷ 2 ಸ್ಥಾನಗಳನ್ನು ಗೆದ್ದಿತ್ತು. ಅವೆರಡು ಯಾವುದು ಅಂತಂದ್ರೆ ದುಲೆ ಸಿಟಿ ಮತ್ತು ಮಾಲೆಗಾಂವ್ ಸೆಂಟ್ರಲ್. ಈ ತಿಂಗಳ ಆರಂಭದಲ್ಲಿ ಓವೈಸಿ ಅವರು ತಮ್ಮ ಪಕ್ಷ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಜೊತೆ ಮಾತಾಡಿದೆ ಅಂತ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಬಿಜೆಪಿ ನೇತೃತ್ವದ ಮಹಾಯುತಿಯನ್ನ ಸೋಲ್ಸೋಕೆ ಈ ಚುನಾವಣೆಗೆ ಅವರೊಂದಿಗೆ ಸೇರೋಕೆ ಆಸಕ್ತಿಯನ್ನ ಓವೈಸಿ ವ್ಯಕ್ತಪಡಿಸಿದ್ರು. ಆದರೆ ಮೈತ್ರಿಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಎಂದ ಅವರು, ತಾವೇ ಚುನಾವಣೆಗೆ ಸ್ಪರ್ಧಿಸೋಕೆ ನಿರ್ಧರಿಸಿದ್ದೇವೆ ಅಂತ ಹೇಳಿದ್ರು. 2024ರ ಚುನಾವಣೆಯಲ್ಲಿ ಪಕ್ಷ ಔರಂಗಾಬಾದ್ ಸೆಂಟ್ರಲ್, ಔರಂಗಾಬಾದ್ ಪೂರ್ವ, ಮಾಲೆಗಾಂವ್ ಸೆಂಟ್ರಲ್, ದುಲೆ, ಸೊಲ್ಲಾಪುರ, ಮುಂಬ್ರಾ ಕಲ್ವಾ, ನಾಂದೇಡ್ ಸೌತ್, ಮಂಖುರ್ದ್ ಶಿವಾಜಿ ನಗರ, ಭಿವಂಡಿ ಪಶ್ಚಿಮ, ಕಾರಂಜಾ, ನಾಗ್ಪುರ ಉತ್ತರ, ಬೈಕುಲ್ಲಾ, ವರ್ಸೋವಾ, ಮೂರ್ತಿಜಾಪುರ, ಕುರ್ಲಾ ಮತ್ತು ಮೀರಜ್ನಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. ಈಗ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಎಐಎಂಐಎಂನ ಏಕೈಕ ಶಾಸಕ ಅಬ್ದುಲ್ ಖಾಲಿಕ್ ಯಾರು? ಜನವರಿ 30, 1961 ನಯಾಪುರದಲ್ಲಿ ಜನಿಸಿದ ಅವರು ಸಮುದಾಯದ ಒಳಗೆ ಉದ್ದಿಮೆ ಮತ್ತು ಸಮಾಜ ಸೇವಕರಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಖಾಲಿಕ್ ಈ ಹಿಂದೆ 2019ರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿಗೆ ಶಾಸಕರಾದವರು. ಅವರು ಸ್ಥಳೀಯ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಕ್ಕಾಗಿ ಹೆಸರುವಾಸಿಯಾಗಿದ್ದಾರೆ ಮತ್ತು ಮಾಲೆಗಾಂವ್ನಲ್ಲಿ ಮುಸ್ಲಿಂ ಜನಸಂಖ್ಯೆಯ ನಡುವೆ ಪ್ರಭಾವಿ ನಾಯಕರಾಗಿ ಖ್ಯಾತಿ ಗಳಿಸಿದ್ದಾರೆ. ಅವರ ರಾಜಕೀಯ ಕೊಡುಗೆಗಳ ಹೊರತಾಗಿನೂ ಖಾಲಿಕ್ ಹಲವು ವಿವಾದಗಳಿಂದಲೂ ಸುದ್ದಿಯಾಗಿದ್ರು. ಅವರು ಹಲವಾರು ಕಾನೂನು ಸವಾಲುಗಳನ್ನು ಎದುರಿಸಿದ್ರು. ಅವರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಮತ್ತು ಮುಂಬೈ ಪೊಲೀಸ್ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಹಲವಾರು ಪ್ರಕರಣಗಳನ್ನು ದಾಖಲಿಸಲಾಗಿದೆ. ಇವುಗಳಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಯ ಅಪರಾಧಗಳಿಗೆ ಸಂಬಂಧಿಸಿದ ಆರೋಪಗಳು ಸೇರಿವೆ. ಅವರ ತಂದೆ ಮೊಹಮ್ಮದ್ ಅಬ್ದುಲ್ ಖಾಲಿಕ್ ಅವರ ರಾಜಕೀಯ ಪ್ರಯಾಣವನ್ನು ರೂಪಿಸುವಲ್ಲಿ ಪ್ರಭಾವ ಬೀರಿದ್ದಾರೆ. ಇಮ್ತಿಯಾಜ್ ಜಲೀಲ್ ಸೈಯದ್ ಅವರು ಔರಂಗಾಬಾದ್ ಪೂರ್ವ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅತುಲ್ ಮೋರೇಶ್ವರ್ ಸಾವೆ ವಿರುದ್ಧ ತೀವ್ರ ಪೈಪೋಟಿಯಲ್ಲಿ 2,161 ಮತಗಳ ಅಂತರದಿಂದ ಸೋತರು. 20ನೇ ಸುತ್ತಿನ ಮತದಾನದವರೆಗೂ ಇಮ್ತಿಯಾಜ್ ಜಲೀಲ್ ಮುನ್ನಡೆ ಸಾಧಿಸಿದ್ರು. ಹಠಾತ್ ಟ್ವಿಸ್ಟ್ ನಲ್ಲಿ ಅತುಲ್ ಮೋರೇಶ್ವರ್ ಸಾವೆ ಮುನ್ನಡೆ ಸಾಧಿಸೋಕೆ ಪ್ರಾರಂಭಿಸಿದ್ರು ಮತ್ತು ಅಂತಿಮವಾಗಿ ಸ್ಥಾನವನ್ನ ಗೆದ್ರು. ಎಐಎಂಐಎಂ ಔರಂಗಾಬಾದ್ ಸೆಂಟ್ರಲ್ ಸ್ಥಾನವನ್ನ ಶಿವಸೇನೆಗೆ 8,119 ಮತಗಳ ಅಂತರದಿಂದ ಕಳೆದುಕೊಳ್ತು. ಜೈಸ್ವಾಲ್ ಪ್ರದೀಪ್ ಶಿವನಾರಾಯಣ್ ಅವರು ಎಐಎಂಐಎಂ ಅಭ್ಯರ್ಥಿ ಸಿದ್ದಿಕಿ ನಾಸಿರುದ್ದೀನ್ ತಕಿಯುದ್ದೀನ್ ಅವರನ್ನ 8,119 ಮತಗಳಿಂದ ಸೋಲ್ಸಿದ್ರು. ಭಿವಂಡಿ ಪಶ್ಚಿಮದಿಂದ ಸ್ಪರ್ಧಿಸಿದ್ದ ಮಾಜಿ ಶಾಸಕ ವಾರಿಸ್ ಯೂಸುಫ್ ಪಠಾಣ್ ಅವರು ಭಾರತೀಯ ಜನತಾ ಪಕ್ಷದ ಮಹೇಶ್ ಪ್ರಭಾರ ವಿರುದ್ಧ 54,372 ಮತಗಳ ಅಂತರದಿಂದ ಸೋತಿದ್ದಾರೆ. ವಾರಿಸ್ ಪಠಾಣ್ 15,800 ಮತಗಳನ್ನು ಪಡೆದ್ರೆ ವಿಜೇತ ಬಿಜೆಪಿ ಅಭ್ಯರ್ಥಿ 70,172 ಮತಗಳನ್ನು ಪಡೆದ್ರು. ಒಂದು ಹಂತದಲ್ಲಿ ಎಐಎಂಐಎಂ ಔರಂಗಾಬಾದ್ ಪೂರ್ವ, ಔರಂಗಾಬಾದ್ ಸೆಂಟ್ರಲ್ ಮತ್ತು ಮಾಲೆಗಾಂವ್ ಸೆಂಟ್ರಲ್ ಈ ಮೂರು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿತ್ತು. ಆದರೆ ಕೊನೆಯಲ್ಲಿ ಪಕ್ಷ ಕೇವಲ ಮಾಲೆಗಾಂವ್ ಸೆಂಟ್ರಲ್ ಅನ್ನ ತೀರಾ ಸಣ್ಣ ಅಂತರದಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಎಐಎಂಐಎಂ ಮಹಾರಾಷ್ಟ್ರವನ್ನ ತೆಲಂಗಾಣದ ಹೊರಗೆ ತನ್ನ ಪ್ರಬಲ ನೆಲೆಗಳಲ್ಲಿ ಒಂದು ಅಂತ ಪರಿಗಣಿಸಿದೆ. ಆದರೆ ಪ್ರಸ್ತುತ 2ರಿಂದ ಕೇವಲ 1 ಸ್ಥಾನಕ್ಕೆ ಕೆಳಗಿಳಿದಿರುವ ಪಕ್ಷ ತನ್ನ ಚುನಾವಣಾ ಕಾರ್ಯತಂತ್ರಗಳ ಮೇಲೆ ಪುನಃ ಕೆಲಸ ಮಾಡಬೇಕಾಗಿದೆ.
ತೆಲಂಗಾಣ ವಿಧಾನಸಭೆಯಲ್ಲಿ ಎಐಎಂಐಎಂ ನಾಯಕರಾಗಿರುವ ಅಕ್ಬರುದ್ದೀನ್ ಓವೈಸಿ ಸೇರಿದಂತೆ ಪ್ರಮುಖ ನಾಯಕರು ಮಹಾರಾಷ್ಟ್ರದ ಪ್ರಮುಖ ಕ್ಷೇತ್ರಗಳಲ್ಲಿ ಪಕ್ಷದ ಪರವಾಗಿ ಪ್ರಚಾರ ಮಾಡಿದ್ದರೂ ಪಕ್ಷಕ್ಕೆ ಉತ್ತಮ ಸಾಧನೆ ಮಾಡೋಕೆ ಸಾಧ್ಯವಾಗಲಿಲ್ಲ. ಹೈದರಾಬಾದ್ ಸಂಸದ ಮತ್ತು ಎಐಎಂಐಎಂ ಮುಖ್ಯಸ್ಥ ಅಸದುದ್ದೀನ್ ಓವೈಸಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿನ ಸತತ ಎರಡನೇ ಗೆಲುವಿಗಾಗಿ ಮೊಹಮ್ಮದ್ ಇಸ್ಮಾಯಿಲ್ ಅಬ್ದುಲ್ ಖಾಲಿಕ್ ಅವರನ್ನ ಅಭಿನಂದಿಸಿದ್ದಾರೆ. ಓವೈಸಿ ಮಹಾರಾಷ್ಟ್ರದ ಜನರಿಗೆ ಧನ್ಯವಾದ ಅರ್ಪಿಸಿದ್ದಾರೆ ಮತ್ತು ಚುನಾವಣೆಯಲ್ಲಿ ಸೋತ ಇತರ ಎಐಎಂಐಎಂ ಅಭ್ಯರ್ಥಿಗಳಿಗೆ ತಮ್ಮ ಶುಭಾಶಯ ತಿಳಿಸಿದ್ದಾರೆ. ವಿಶೇಷವಾಗಿ ಇಮ್ತಿಯಾಜ್ ಜಲೀಲ್ ಅವರಿಗೆ ಓವೈಸಿ ಅಭಿನಂದನೆ ಸಲ್ಲಿಸಿದ್ದಾರೆ ಮತ್ತು ಭವಿಷ್ಯದಲ್ಲಿ ಅವರು ಮತ್ತೆ ವಿಜಯಿಯಾಗುವ ಭರವಸೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.